ನಮಸ್ಕಾರ ಎಫ್ ಡಿಸ್, ನಿಮಗೆಲ್ರಿಗೂ ಗೊತ್ತು, ನಿನ್ನೆ ನಡೆದ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಭರ್ಜರಿಯಾಗಿ ಜಯವನ್ನು ಗಳಿಸಿದೆ ಅಂತ. ಈ ಪಂದ್ಯದ ವೇಳೆ ಮಹೇಂದರ್ ಸಿಂಗ್ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಕೊಡುತ್ತಾರೆ, ಆದರೆ ಅದನ್ನು ಭರತ್ ಹುಡ್ಡರವರು ಮೀರಿ ಒಂದು ಸಾಧನೆಗೆ ಕೈ ಹಾಕುತ್ತಾರೆ. ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿನ್ನೆ ನಡೆದ ಪಂದ್ಯ ಒಂದು PKL ರೆಕಾರ್ಡ್. ಯಾಕೆ ಅಂದರೆ 5-21 ಪಾಯಿಂಟ್ಗಳ ಲೀಡ್ನಲ್ಲಿದ್ದ ಉಮುಂಬಾವನ್ನು ಚೇಸ್ ಮಾಡಿ ನೆಲಕ್ಕುರುಳಿಸುವುದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಪಂದ್ಯ ಗೆದ್ದಿದ್ದಕ್ಕೆ ಎಲ್ಲ ಕ್ರೆಡಿಟ್ ಕೂಡ ಭರತ್ ಅವರಿಗೆ ಸಲ್ಲುತ್ತೆ. ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಯ ಕೋರ್ಟ್ನಲ್ಲಿ ಕೇವಲ 3 ಡಿಫೆಂಡರ್ಗಳಿದ್ದು ಸೂಪರ್ ಟ್ಯಾಕಲ್ ಆನ್ ಇರುತ್ತದೆ. ನಮ್ಮ ತಂಡದ ನಾಯಕರಾದ ಮಹೇಂದರ್ ಸಿಂಗ್ರವರು ಉತ್ತಮವಾಗಿ ಆಡುತ್ತಿದ್ದ ವಿಕಾಶ್ ಖಂಡೋಲರವರನ್ನು ರೈಡಿಂಗ್ಗೆ ಕಳಿಸಲು ಇನ್ಸ್ಟ್ರಕ್ಷನ್ ಕೊಡುತ್ತಿರುತ್ತಾರೆ. ಆಗ ಭರತ್ ಹುಡ್ಡಾರವರು ನಾನೇ ರೈಡಿಂಗ್ ಮಾಡುತ್ತೀನಿ ಎಂದು ಹೋಗುತ್ತಿರುತ್ತಾರೆ. ಸೊ ಭರತ್, ನೀನು ರೈಡಿಂಗ್ ಈಗ ಮಾಡಬೇಡ ಎಂದು ವಿಕಾಸ್ ಖಂಡೋಲರವರು ಹಾಗೂ ತಂಡದ ಕ್ಯಾಪ್ಟನ್ ತಡೆಯಲು ಯತ್ನಿಸುತ್ತಾರೆ. ಆದರೂ ಕೂಡ ಭರತ್ರವರು ರೈಡಿಂಗ್ಗೆ ಹೋಗೇ ಬಿಡುತ್ತಾರೆ. ನಂತರ ಆ ರೈಡ್ನಲ್ಲಿ 3 ಆಟಗಾರರನ್ನು ಎತ್ತು ತಂದು ಮಿಡ್ ಲೈನ್ ಕ್ರಾಸ್ ಮಾಡುತ್ತಾರೆ ಹಾಗೂ ಭರತ್ರವರು ಟೋಟಲ್ 5 ಪಾಯಿಂಟ್ ಗಳಿಸುತ್ತಾರೆ. ಈ ಒಂದೇ ರೈಡ್ ಇಡೀ ಮ್ಯಾಚನ್ನೇ ನಮ್ಮ ಕಡೆ ತಿರುಗಿಸಿಬಿಡುತ್ತದೆ. ನಂತರ ಡಿಫೆನ್ಸ್ನಿಂದ ಸಪೋರ್ಟ್ ಬಂದಿದ್ದಕ್ಕೆ 16 ಪಾಯಿಂಟ್ಗಳಿಂದ ಹಿಂದಿದ್ದ ನಮ್ಮ ಗೂಳಿಗಳು ಬರೋಬ್ಬರಿ 10 ಪಾಯಿಂಟ್ಗಳ ಲೀಡ್ನಿಂದ ಜಯ ಸಾಧಿಸುತ್ತಾರೆ. ಇಲ್ಲಿ ಭರತ್ರವರ ಧೈರ್ಯವನ್ನು ಮೆಚ್ಚಲೇಬೇಕು, ಯಾಕೆ ಅಂದರೆ ತಂಡದ ಕ್ಯಾಪ್ಟನ್ ಹೇಳಿದರೂ ರೈಡಿಂಗ್ ಮಾಡಲು ಹೋಗಿದ್ದಕ್ಕೆ. ಆದರೆ ಅವರಿಗೆ ಗೊತ್ತಿತ್ತು, ಕಮ್ಮಿ ಡಿಫೆಂಡರ್ಗಳಿದ್ದಾಗ ಅಂದರೆ ಸೂಪರ್ ಟ್ಯಾಕಲ್ ಆನ್ ಇದ್ದಾಗ ಹೇಗೆ ಆಡಬೇಕು ಎನ್ನುವ ಚಾಣಾಕ್ಷತೆ ಅವರಲ್ಲಿದೆ ಅಂತ. ಸೊ ಫೈನಲಾಗಿ ಈ ಮ್ಯಾಚನ್ನು PKL ಬೆಸ್ಟ್ ಎವರ್ ಕಮ್ ಬ್ಯಾಕ್ ಮ್ಯಾಚ್ ಅಂತ ಹೇಳಲಾಗುತ್ತೆ. ಸೊ ಈ ವಿಡಿಯೋ ಇಷ್ಟೇ. ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಆಗಿ, ನಿಮ್ಮಂತೆಯೇ ಬುಲ್ಸ್ ಅಭಿಮಾನಿಗಳಿಗೆ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.